ಅಣ್ಣ, ನಾವಿಬ್ರು ಕೂತ್ಕೊಂಡು ನಿನ್ ಕತೆ ಹೇಳು, ನಾನೇನಾದ್ರೂ ತಿಂತಾ ತಿಂತಾ ಕತೆ ಕೇಳ್ತೀನಿ. ಕೂತಿರುವ, ಬರ್ತೀನಿ. ಈ ಮಲ್ಲವನ್ನು ಸಂಪೂರ್ಣವಾಗಿ ನಂಬೋದಕ್ಕಾಗಲ್ಲ. ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕು, ಇಲ್ಲಾಂದರೆ ಹಗ್ಗ ಕುತ್ತಿಗೆ ಬರೋದಕ್ಕೆ ಜಾಸ್ತಿ ಸಮಯ ತಗೊಳ್ಳಲ್ಲ. ಏ ಅಣ್ಣ, ಬರ್ಮಣ, ಅಯ್ಯಯ್ಯ ಬರ್ಮಣ, ಇವನ್ಗೆ ನಿಜವಾಗ್ಲೂ ಕಿವಿ ಕೇಳಿಸಲ್ವೋ ಇಲ್ಲ ಕಿವಿ ಕೇಳಿಸ್ದಿರೋ ತರ ನಾಟಕ ಮಾಡ್ತಿದ್ದಾನ? ಏನಪ್ಪ, ಈ ಮಧ್ಯೆ ಎಲ್ಲರೂ ನಾಟಕ ಮಾಡೋರೇ ಆಗ್ಬಿಟ್ಟಿದ್ದಾರೆ, ನನ್ನೊಬ್ಬನ್ನ ಬಿಟ್ಟು. ಹೋದ್ರೆ ಹೋಗು, ಈ ಬಾಳೆಹಣ್ಣು ಆದ್ರೂ ಸಿಹಿಯಾಗಿದೆಯಾ ಅಂತ ನೋಡ್ತೀನಿ. ಚೆನ್ನಾಗಿ ಇದೆ. ನಾನೇನು ತಪ್ಪು ಮಾಡಿದೆ? ಗುರುಗಳೇ, ನನ್ನಿಂದ ಏನಾದರೂ ತಪ್ಪಾಯ್ತಾ? ಯಾಕೆ ಹಾಗೆ ಬಂದ್ಬಿಟ್ರಿ? ಯಾರನ್ನೇ ನೋಡಿದ್ರು ಗಿರಿಜನ ನೋಡ್ದಂಗೆ ಆಗುತ್ತಲ್ಲ ನಿನಗೆ, ಅದಕ್ಕೆ ನೀನು ಇವತ್ತು ನೆಲಕ್ಕೆ ಬಿದ್ದಿದ್ದು, ಸೋತಿದ್ದು. ಪ್ರೀತಿ ಪ್ರೇಮದಲ್ಲಿ ಯುದ್ಧ ಇರುತ್ತೆ, ಆದ್ರೆ ಯುದ್ಧದಲ್ಲಿ ಪ್ರೀತಿ ಇರಬಾರ್ದು. ಏನ್ ಮಾಡ್ಲಿ ಗುರುಗಳೇ, ಗಿರಿಜನ ನೋಡ್ದೆ, ಅವಳನ್ನ ಮಾತಾಡಿಸ್ದೆ ಎರಡು ದಿನ ಆಗೋಯ್ತು. ಅವಳನ್ನ ನೋಡ್ದೆ ಮನಸ್ಸೇ ನಿಲ್ತಾ ಇಲ್ಲ, ಏನೋ ಒಂಥರ ಚಟ್ಪಟಿಕೆ. ಅವಳಿಗೂ ಈ ತರ ಅನಿಸ್ತಾ ಇರ್ಬೋದಲ್ಲ ಗುರುಗಳೇ? ಈ ಪ್ರಶ್ನೆನ ನೀನು ಅವಳ ಹತ್ರನೇ ಕೇಳಬೇಕು. ಗೆಳೆತನಕ್ಕೆ ಮೀರಿದ ಸಂಬಂಧ ಅವಳ ಮನಸ್ಸಲ್ಲಿ ಇಲ್ಲ, ಅದನ್ನ ಮೀರಕ್ಕೆ ನನಗೂ ಇಷ್ಟ ಇಲ್ಲ. ಬಹುಶಃ ಪ್ರೇಮಿಗೂ ಮೀರಿದ ಸ್ಥಾನ ನಿನಗೆ ಕೊಟ್ಟಿರಬಹುದು, ಪ್ರೀತಿಗಿಂತ ಎತ್ತರದಲ್ಲಿ ನಿನ್ನ ನೋಡ್ತಿರಬಹುದು, ಅದಕ್ಕೆ ಅವಳ ಮನಸ್ಸಲ್ಲಿ ಪ್ರೀತಿ ಇದ್ರೂ ಹೇಳ್ಕೋತಿಲ್ಲ ಅನ್ಸುತ್ತೆ. ನನಗಂತೂ ಗಿರಿಜೆ ಮೇಲೆ ಹುಟ್ಟಿರೋ ಪ್ರೀತಿನ ಮುಚ್ಚಿಟ್ಟು ಮುಚ್ಚಿಟ್ಟು ತಾಳ್ಮೆ ಕಳ್ಕೊತಾ ಇದ್ದೀನಿ. ತಾಳ್ಮೆ ಹೊರಟೋದ್ರೆ ಪ್ರೀತಿ ಸತ್ತೋಗುತ್ತೆ, ತಾಳ್ಮೆ ಕಳ್ಕೊಬೇಡ.
ರುದ್ರಮ್ಮ ಬತ್ತಿ ಮಾಡ್ತಿದೀಯಾ? ನಾನು ಬತ್ತಿ ಇಡಕ್ಕೆ ಅಂತ ಬಂದೆ. ರುದ್ರಮ್ಮ, ನೀವೆಲ್ಲ ಸೇರಿ ಭೈರವಗಿರಿಗೋ ಯಾವುದೋ ಗಿರಿಗೆ ಹೋಗಿದ್ರಲ್ಲ, ಅದೇ ಥರ ನಾನು ನೀನು ಇಬ್ಬರು ಸೇರಿ ಇನ್ಯಾವುದಾದ್ರೂ ಒಂದು ಗಿರಿಗೆ ಹೋಗ್ಬರೋಣ ಬಾ. ನನಗಂತೂ ಈ ಊರಲ್ಲಿರೋಕ್ಕೇ ಭಯ ಆಗ್ತಿದೆ. ಯಾಕೆ ಮಲ್ವಾ, ಯಾಕೆ ಹೀಗೆ ಮಾತಾಡ್ತಿದ್ಯಾ? ಏನಾಯ್ತು? ಇನ್ನೇನು ರುದ್ರಮ್ಮ, ಗಿರಿಜೆ ಈ ಊರಲ್ಲಿ ನೆಮ್ಮದಿನೇ ಇಲ್ಲ, ದೇವಸ್ಥಾನದ ಬಾಗಿಲು ತೆಗಿಸ್ಬೇಕು ಅಂತಿದ್ದಾಳೆ, ಭಯ ಆಗದೇ ಇರುತ್ತೆ. ಇದೊಂದು ವಿಷಯದಲ್ಲಿ ಅವಳು ಮನ್ಸು ಬದಲಾದ್ರೆ ಸಾಕು. ಅದಾದಂಗೆ ಬಿಡು, ಅಪ್ಪ ಮಗಳು ಇಬ್ರು ದೇವಸ್ಥಾನದ ಬಾಗಿಲವರೆಗೂ ಹೋಗಿದಾರಂತೆ. ಅದು ಶಿವನ ಇಚ್ಛೆನೇ ಇರಬಹುದು ರುದ್ರಮ್ಮ. ನಿನಗೆ ಇನ್ನೊಂದು ವಿಷಯ ಗೊತ್ತಾ? ದೇವಯ್ಯನವರು ದೇವಸ್ಥಾನದ ಬಾಗಿಲಲ್ಲಿ ಇದ್ದಿದ್ದನ್ನ ನಮ್ಮಣ್ಣ ಭರಮಣ್ಣ ನೋಡಿದಾನೆ. ಜೊತೆಲಿ ಗಿರಿಜೆ ಇರೋದನ್ನು ನೋಡ್ಬಿಟ್ಟಿದ್ದಾನೆ. ಅರಸರಿಗೆ ಈ ವಿಷಯ ತಲುಪಿಡ್ತಾ? ಇನ್ನೂ ಗೊತ್ತಾಗಿಲ್ಲ ರುದ್ರಮ್ಮ. ಅರಸರಿಗೆ ಹೇಳ್ಬಿಡ್ತೀನಿ ಅಂತ ನಮ್ಮಣ್ಣ ಕುಣಿದಾಡ್ತಾ ಇದ್ದ, ನಾನು ಹೆದರಿಸ್ದೆ, ಆಮೇಲೆ ಬಾಯಿ ಮುಚ್ಕೊಂಡು ಹೋದ. ತುಂಬಾ ಉಪಕಾರ ಆಯ್ತು ಮಲ್ಲವ. ಉಪಕಾರನೋ ಅಪಕಾರನೋ, ನೀನು ಇಲ್ಲಿ ಹೀಗೆ ಕುತ್ಕೊಂಡು ಕೊರಗ್ತಾ ಇದ್ರೆ ಒಂದಿವಸ ಅಪ್ಪನ ಮಗಳನ್ನು ಸೇರಿ ದೇವಸ್ಥಾನದ ಬಾಗಿಲು ತೆಗಿತಾರೆ, ಆಮೇಲೆ ಅಮರದೇವ ಅವರಿಬ್ಬರನ್ನು ಕೊಂದು ಸ್ವರ್ಗದ್ದೋ ನರಕದ್ದೋ ಬಾಗಿಲು ತೆಗಿತಾನೆ. ಇಷ್ಟಕ್ಕೂ ಪಾಪದ್ದು ಆ ಗಿರಿಜನಂದು ಏನು ಪ್ರಯೋಜನ ಇಲ್ಲ ಬಿಡು. ಇದಕ್ಕೆಲ್ಲ ಕುಮ್ಮಕ್ಕೆ ಕೊಡ್ತಿರೋದೇ ದೇವಯ್ಯನವರು. ರುದ್ರಮ್ಮ, ದೇವಯ್ಯನವರು ಭೈರವಗಿರಿಯಿಂದ ಬಂದ್ಮೇಲೆ ಅವ್ರು ಯೋಚನೆ ಮಾಡೋ ರೀತಿನೇ ಬದಲಾಗೋಗಿದೆ ಅಂತೀನಿ. ಹೇಳ್ತಾ ಇದ್ದೀನಿ ಕೇಳು ರುದ್ರಮ್ಮ, ದೇವಯ್ಯನವರು ಗಿರಿಜೆ ಪ್ರತಿ ಆಸೆನೂ ಖಂಡಿತವಾಗ್ಲೂ ನೆರವೇರಿಸ್ತಾರೆ. ಮಗಳು ಅಂದ್ರೆ ಪಂಚ ಪ್ರಾಣ ಅವ್ರಿಗೆ. ಆದ್ರೆ ಪ್ರತಿ ಸಲನು ನನ್ ಮುಖ ನೋಡ್ಕೊಂಡು ನಮ್ ಭರಮಣ್ಣ ಬಂದು ಅವ್ರನ್ನ ಅಮರದೇವನಿಂದ ಕಾಪಾಡಕ್ಕೆ ಸಾಧ್ಯ ಇಲ್ಲ, ತಿಳ್ಕೊ. ಆದ್ರೆ ನಾನೇನ್ ಮಾಡ್ಲಿ ಮಲ್ಲವ್ವ, ಅವ್ರು ನನ್ ಮಾತೇ ಕೇಳಲ್ಲ ಅಂತಾರೆ. ರುದ್ರಮ್ಮ, ನೀನ್ ಹೀಗೆ ದೇವಯ್ಯನವ್ರ ಜೊತೆ ಮೆತ್ತಿಗಿದ್ರೆ ಆಗಲ್ಲ, ಗಿರಿಜೆ ಪ್ರಾಣನೇ ಹೊರಟೋಗತ್ತೆ. ದೇವಯ್ಯನವ್ರ ಕಿವಿನ ಹಿಂಡು, ಇಲ್ಲ ಅಂದ್ರೆ ಅವರು ಶಿವಶಿವ ಅನ್ಕೊಂಡು ಮೈ ಮರೀತಾರೆ, ನೀನು ಶಾಶ್ವತವಾಗಿ ನಿನ್ ಮಗಳನ್ನೇ ಮರಿಬೇಕಾಗತ್ತೆ. ಬಡ್ದ ಆಡ್ಕೊಂಡು ಸಾಯ್ಲಿ ಜನ್ಮದ ಜೋಡಿಗಳು. ಊರ್ನವ್ರು ಹೇಳೋದನ್ನ ಕೇಳಿದ್ದೀನಿ, ನಾನು ಕಣ್ಣಾರೆ ನೋಡಿದ್ದೀನಿ. ಅಮ್ಮಂಗೆ ಶಿವ ಅಂದ್ರೆ ಪ್ರಾಣ, ಎಷ್ಟು ಆರಾಧನೆ ಮಾಡೋಳು. ಆದ್ರೆ ಈಗ ದೇವಸ್ಥಾನದ ಬಾಗಿಲು ತೆಗೆಯೋ ವಿಚಾರದಲ್ಲಿ ಅಮ್ಮ ಅಡ್ಡಿ ಮಾಡ್ತಾ ಇದ್ದಾಳೆ. ಅಮರದೇವಂಗೆ ಅಮ್ಮನ ಮನಸ್ಸು ಹೆದರಿದೆ, ಅಮ್ಮಂಗೆ ನೆಮ್ಮದಿನೇ ಇಲ್ಲ, ನಾನೇ ಕಾರಣ ಆಗ್ಬಿಟ್ನ. ಸಾಧು ತರ ಇದ್ದ ಅಮ್ಮ ಈಗ ದುರ್ವಾಸ ಮುನಿಗಳ ತರ ಕೋಪ ಮಾಡ್ಕೋತಾ ಇದ್ದಾಳೆ. ಅಪ್ಪ ಏನೋ ಬೆಂಬಲಿಸ್ತಾ ಇದ್ದಾರೆ, ಆದ್ರೆ ಅಪ್ಪಂಗೆ ಏನೇನೋ ಚಿಂತೆ. ಏನೇ ಆಗ್ಲಿ, ಅಮರದೇವ ಮುಚ್ಚಿರೋ ದೇವಸ್ಥಾನದ ಬಾಗ್ಲೆನ ನಾನು ತೆಗಿಲೇಬೇಕು. ಅಮ್ಮ ಹೇಳಿದಾಳಲ್ಲ ಒಬ್ಬರಾದ್ರೂ ಬರ್ಲಿ ನಿನ್ ಸಹಾಯಕ್ಕೆ ಅಂತ, ಸಹಾಯ ಕೇಳ್ತೀನಿ. ಶಿವಪ್ಪ, ಯಾರಾದ್ರೂ ನನ್ನ ಸಹಾಯಕ್ಕೆ ಬರೋ ಹಾಗೆ ಮಾಡು. ದೇವಸ್ಥಾನದ ಬಾಗ್ಲು ತೆಗೆದ್ರೆ ನಿನ್ ಪೂಜೆ ಆಗೋದಷ್ಟೇ ಅಲ್ಲ, ಊರಿಗೆ ಒಳ್ಳೇದಾಗತ್ತೆ. ಮುಚ್ಚಿರೋ ದೇವಸ್ಥಾನದ ಬಾಗ್ಲು ತೆಗಿಬೇಕು, ಅಮರದೇವನ ಕೈಯಿಂದ ನಿನ್ನ ಪ್ರಾಣ ಹೋಗ್ಬೇಕು. ಇದೇ ನನ್ನ ಆಸೆ. ಬಂದಾಗಿಂದ ಹೀಗೆ ತಲೆ ಸಾವ್ತಾ ಇದ್ದೀರಾ? ಏನಾದ್ರೂ ಮಾತಾಡಿ. ಬಂಗಾರ, ನನಗೆ ನಿನ್ನ ಮೇಲೆ ತುಂಬಾ ಪ್ರೀತಿ ಇದೆ, ಆದ್ರೆ ಇಲ್ಲಿರೋದನ್ನ ಇಲ್ಲಿ ತೋರ್ಸಕ್ಕಾಗತ್ತಾ? ನೀನೇ ಹೇಳು, ನನಗ ಆ ಥರ ನಾಟಕ ಎಲ್ಲ ಬರಲ್ಲಪ್ಪ. ಹೌದು ಚಿಕ್ಕಮ್ಮ, ಆ ಶಿವಪ್ಪ ಯಾರ್ಯಾರ ಕೈಲಿ ಏನೇನು ನಾಟಕ ಮಾಡಿಸ್ತಾನೆ ಏನೂ ಗೊತ್ತಾಗೋದಿಲ್ಲ.
ಅವನೇ ಆ ಶಿವನೇ ನಿನ್ನ ದೇವಸ್ಥಾನದ ಬಾಗಿಲವರೆಗೂ ಕರ್ಕೊಂಡು ಹೋಗಿದ್ದು. ಇನ್ನು ಎರಡು ಹೆಜ್ಜೆ, ಒಂದು ಹೆಜ್ಜೆ ದೇವಸ್ಥಾನದ ಬಾಗಿಲೊಳಗೆ ಇಟ್ಬಿಟ್ಟಿದ್ರೆ ಏನಾಗೋಗಿರೋದು? ಅಪ್ಪ ಪ್ರಜ್ಞೆ ತಪ್ಪಿ ಬಿದ್ದಿದ್ರು, ಅವಾಗ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ, ಯಾರ ಮೇಲೂ ಗಮನ ಹೋಗಿಲ್ಲ. ಪುಟ್ಟಿ, ನಿನ್ನ ಗುರಿ ಸರಿಯಾಗೇ ಇದೆ. ಇಲ್ಲಾಂದ್ರೆ ಒಂದು ಎಲೆ, ಒಂದು ಬಿಲ್ವ ಪತ್ರೆ ಎಲೆ ನಿನ್ನನ್ನು ದೇವಸ್ಥಾನದವರೆಗೂ ಕರ್ಕೊಂಡು ಹೋಗೋದು ಅಂದರೆ ಏನರ್ಥ? ಅಲ್ಲ, ಈ ಥರ ಎಲ್ಲಾದರೂ ನಡೆದಿದೆಯಾ? ನಡೆದರೂ ನಂಬಕ್ಕಾಗುತ್ತಾ? ಆದರೂ ನಂಬೋ ಥರ ನಡೆದಿದೆ ಅಂದರೆ ಆ ಶಿವ ನಿನ್ನನ್ನು ಕರೀತಾ ಇದ್ದಾನೆ ಅಂತಲೇ ಅರ್ಥ. ಈಗ ನಾನು ಕೇಳ್ತೀನಿ, ಆ ಅಮರದೇವ ಶಿವನಿಗಿಂತ ದೊಡ್ಡವನ? ದೊಡ್ಡವನಲ್ಲ. ನಾನು ಹೇಳ್ತೀನಿ ಕೇಳು, ಅವನೊಬ್ಬ ಹೇರ್ಲಂಡಿ. ತಮಾಷೆ ಅನಿಸ್ತಾ ಇದೆಯಾ? ಇನ್ನೊಂದು ವಿಷಯ ಹೇಳ್ತೀನಿ ಕೇಳು, ನೀನು ಹುಟ್ಟೋಕ್ಕಿಂತ ಮೊದಲೇ ಒಂದು ದಿವಸ ನಿಮ್ಮಪ್ಪನೂ ಅಮ್ಮನೂ ಅದೇನೋ ಶಿವನ ಪ್ರೇರಣೆ ಆಯಿತು ಅಂತ ಹೋಗಿ ಶಿವರಾತ್ರಿ ದಿನವೇ ದೇವಸ್ಥಾನದ ಬಾಗಿಲನ್ನು ತೆಗೆದ್ರು. ಆಮೇಲೆ ಏನಾಯಿತು? ಏನು ಮಾಡ್ದ ಅಮರದೇವ? ಏನೂ ಮಾಡಲಿಲ್ಲ, ಇವ್ರ ದೇವಸ್ಥಾನದ ಬಾಗಿಲು ತೆಗೆದ್ರು, ಅವನು ಮೋಚ್ಚಿದ ಅಷ್ಟೇ. ಅಪ್ಪ ಅಮ್ಮ ದೇವಸ್ಥಾನದ ಬಾಗಿಲು ತೆಗೆದ್ರ? ಹ್ಞೂ ಪುಟ್ಟಿ, ತೆಗೆದಿದ್ರು. ಆಮೇಲೆ ಏನಾಯ್ತು ಗೊತ್ತಾ? ಪಾಳ್ಳೆಗಾರ ನಮ್ಮಣ್ಣ ಭರಮಣ್ಣ ಬಂದು ಅವರಿಬ್ರು ಹೋಗ್ಲಿ ಬಿಡು, ಆ ನಮ್ಮಣ್ಣನ ಬಗ್ಗೆ ಹೇಳಿ ಹೇಳಿ ನನಗೆ ವಾಕರಿಕೆ ಬರ್ತಾ ಇದೆ. ಪುಟ್ಟಿ, ಈ ಊರಲ್ಲಿ ಎಷ್ಟು ಜನ ಶಿವನಿಗೆ ಹರಕೆ ಹೊತ್ಕೊಂಡಿದ್ದಾರೆ ಗೊತ್ತಾ? ದೇವಸ್ಥಾನದ ಬಾಗಿಲು ಮುಚ್ಚಿರೋದ್ರಿಂದ ಅವ್ರು ಯಾರಿಗೂ ಹರಕೆ ತೀರಿಸೋಕೆ ಆಗದೆ ನರಳಿ ನರಳಿ ಒದ್ದಾಡಿ ಒದ್ದಾಡಿ ಸಾಯ್ತಿದ್ದಾರೆ. ಅಷ್ಟು ಯಾಕೆ? ದೇವಸ್ಥಾನದ ಬಾಗಿಲು ಮುಚ್ಚಿರೋದ್ರಿಂದ ನಾನು ಇಷ್ಟು ವರ್ಷದಲ್ಲಿ ಒಂದೇ ಒಂದು ಹರಕೆನೂ ಹೊತ್ಕೊಂಡಿಲ್ಲ ಗೊತ್ತಾ? ಅಳ್ಬೇಡಿ ಚಿಕ್ಕಮ್ಮ, ಈಗ ನಾನೇನು ಮಾಡು ಅಂತೀರಾ? ಏನು ಮಾಡಬೇಕು ಅಂದ್ಕೊಂಡಿದ್ಯೋ ಅದನ್ನೇ ಮಾಡು ಮುದ್ದು. ನಿನ್ನ ಗುರಿ ಪರ, ನಿನ್ನ ನಿರ್ಧಾರದ ಪರ ನಾನಿದ್ದೀನಿ. ದೇವಸ್ಥಾನದ ಬಾಗಿಲನ್ನು ತೆರೆಯುವಂಥವಳಾಗು. ಆದಷ್ಟು ಬೇಗ ದೇವಸ್ಥಾನದ ಬಾಗಿಲನ್ನ ತೆಗಿಬೇಕು. ಮಗಳೇ, ಕೊನೆಯದಾಗ ಒಂದು ಮಾತು ಹೇಳ್ತೀನಿ. ಜೀವನದಲ್ಲಿ ಯಾರು ಬೇಕಿದ್ರು ಯಾವ್ದು ಬೇಕಿದ್ರೂ ನಮಗೆ ಮೋಸ ಮಾಡಬಹುದು, ಆದರೆ ಸಾವು ಮಾತ್ರ ಮೋಸ ಮಾಡಲ್ಲ. ಎಲ್ಲಿದ್ದರೂ ಹುಡ್ಕೊಂಡು ಬರುತ್ತೆ. ಅದಕ್ಕೆ ಸಾಯೋದ್ರೊಳಗೆ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಕೈಲಾಸ ಸೇರ್ಕೋಬಹುದು, ಅಲ್ಲಿ ಶಿವ ಬೇರೆ ಇರ್ತಾನೆ. ನೀವು ಹೇಳಿದ ಸರಿ ಚಿಕ್ಕಮ್ಮ, ಹುಟ್ಟಿದವ್ರಿಗೆ ಉಪಕಾರ ಮಾಡಬೇಕು. ನಾನು ದೇವಸ್ಥಾನದ ಬಾಗಿಲನ್ನ ತೆಗಿತೀನಿ. ಅಯ್ಯೋ ನನ್ನ ಬಂಗಾರ! ಈಗ್ಯಾಕೆ ದೃಷ್ಟಿ ಚಿಕ್ಕಮ್ಮ? ಯಾಕಂದ್ರೆ ಎಷ್ಟು ದೊಡ್ಡ ಕೆಲಸ ಮಾಡಕ್ಕೆ ಹೊರಟಿದ್ಯಾ, ಊರವ್ರ ಕೆಟ್ಟ ದೃಷ್ಟಿಯೆಲ್ಲ ನಿನ್ನ ಮೇಲೆ ಬೀಳುತ್ತೆ, ಅದಕ್ಕೆ ಊರಿಗೆ ಮುಂಚೆ ನಾನೇ ದೃಷ್ಟಿ ತೆಗೆದೆ. ಬರ್ಲಾ? ಗಿರ್ಜಾ, ಬಡವ್ರ ಮನೆಗೆ ಭಾಗ್ಯ ಬಂದಂಗಾಯ್ತು. ಭಾಗ್ಯ ತಂದಿದ್ದೀರೋ ಇಲ್ವೋ, ಆದ್ರೆ ಸಹಾಯ ಅಂತೂ ಕೇಳ್ಕೊಂಡು ಬಂದಿದ್ದೀನಿ. ಸಹಾಯನಾ? ನನ್ನಿಂದ ಏನಾಗ್ಬೇಕು ಸಹಾಯ? ನೀವತ್ತು ನಮ್ಮ ಮನೆಗೆ ಬಂದಾಗ ಮುಚ್ಚಿರೋ ದೇವಸ್ಥಾನದ ಬಾಗಿಲ ಬಗ್ಗೆ, ಅದರಿಂದ ಆಗ್ತಿರೋ ದುಷ್ಪರಿಣಾಮಗಳ ಬಗ್ಗೆ ಹೇಳಿದ್ರಿ. ಅದು ನನಗೆ ಸರಿ ಅನ್ನಿಸ್ತು, ಅದಕ್ಕೆ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ. ನಿರ್ಧಾರನಾ? ಏನ್ ನಿರ್ಧಾರ ಗಿರ್ಜಾ? ದೇವಸ್ಥಾನದ ಬಾಗಿಲನ್ನ ತೆಗಿಬೇಕು ಅನ್ಕೊಂಡಿದ್ದೀನಿ. ದೇವಸ್ಥಾನದ ಬಾಗಿಲು ತೆಗಿಯೋದಕ್ಕೆ ನಿಮ್ ಸಹಾಯ ನನಗ್ ಬೇಕು. ಊರ್ ಜನರನ್ನೆಲ್ಲ ಒಗ್ಗೂಡಿಸ್ಬೇಕು. ನೀವು ನನ್ನ ಜೊತೆ ಬರ್ತೀರಾ? ಬೇಡ ಗಿರ್ಜಾ, ಅವತ್ತು ನಾನು ನಿಮ್ಮ ಮನೆಗೆ ಬಂದಾಗ ಆವೇಶದಲ್ಲಿ ಏನೋ ಮಾತಾಡ್ದೆ. ಇವತ್ತು ನಮ್ಮ ಮನೆ ಪರಿಸ್ಥಿತಿ ತಕ್ಕಮಟ್ಟಿಗೆ ಸುಧಾರಿಸಿದೆ. ಮತ್ತೆ ತೊಂದರೆಗಳನ್ನ ಮೈ ಮೇಲೆ ಹೇಳ್ಕೊಳಕ್ಕೆ ನಾನು ತಯಾರಿಲ್ಲ. ಅಮರದೇವನ್ನ ಎದುರಾಕೊಂಡು ಬದುಕೋಕಾಗುತ್ತಾ? ಅಮ್ಮ ಹೆದರಬೇಡಿ,
ಏನೂ ಆಗೋದಿಲ್ಲ. ಆ ಶಿವ ನಮ್ಮನ್ನ ಕಾಪಾಡ್ತಾನೆ, ಏನೂ ತೊಂದರೆ ಆಗೋದಿಲ್ಲ. ದೇವಸ್ಥಾನದ ಬಾಗಿಲು ತೆಗೆದ್ರೆ ಆ ಶಿವ ತೃಪ್ತನಾಗ್ತಾನೆ, ಊರವರೆಲ್ಲ ಸಂತೋಷವಾಗಿರ್ಬೋದು. ನೋಡಮ್ಮ ಗಿರ್ಜೆ, ನಿನ್ ಚಿಕ್ಕೋಳಾದ್ರೂ ನಿನಗೆ ಕೈ ಮುಗಿದು ಕೇಳ್ಕೊಳ್ತೀನಿ, ನನ್ನನ್ನು ಈ ಕೆಲಸ ಕರಿಬೇಡ. ನಿನ್ನ ಕುಲದೈವ ಶಿವಪುರದ ಶಿವ ಅಲ್ವೇ? ಗಿರಿಜೆ ಶಿವಪುರದ ಶಿವಾಲಯಕ್ಕೆ ಹೋಗಬೇಕು, ದೀಪ ಹಚ್ಚಬೇಕು, ಪಂಚಭೂತಗಳನ್ನ ತೃಪ್ತಿಪಡಿಸೋದಕ್ಕೆ ಕೆಲವು ಸೇವೆಗಳನ್ನ ಕೆಲವು ಕ್ರಿಯೆಗಳನ್ನ ಮಾಡಲೇಬೇಕು. ಈ ಮನುಷ್ಯ ನಿದ್ದೆಗಳಲ್ಲಿ ಓಡಾಡ್ತಾ ಇದ್ದಾರ ಇಲ್ಲ ಸಹಜವಾಗೇ ಓಡಾಡ್ತಾ ಇದ್ದಾರ? ಮಾತಾಡ್ಸಿದ್ರೆ ಗೊತ್ತ. ಹಾಲು ತಗೊಳ್ಳಿ. ನೀವು ಊಟನೂ ಮಾಡಿಲ್ವಂತೆ, ಈಗ ಊಟ ತಿಂಡಿ ಬಿಟ್ಟು ಏನ್ ಸಾಧನೆ ಮಾಡ್ಬೇಕು ಅನ್ಕೊಂಡಿದ್ದೀರಾ? ನನ್ಗೀಗ ಏನು ಬೇಡ. ಏನಾಗ್ಬೇಕೋ ಅದೆಲ್ಲ ಆಗುತ್ತೆ ಬಿಡಿ. ಏನ್ ಹಣೆ ಬರೋನೋ ಏನು? ನಾವು ಮೂರ್ ಜನ ಇದ್ದು ನಮ್ ಗಿರಿಜೆ ಒಬ್ಬಂಟಿ ಆಗ್ಬಿಟ್ಟಿದ್ದಾಳೆ. ನಮ್ಮಿಂದ ಅವಳಿಗೆ ಏನು ಉಪಯೋಗನೂ ಆಗ್ತಾ ಇಲ್ಲ. ಪಾಪ ಗಿರಿಜೆ. ಇದೇನು ಇದ್ದಕ್ಕಿದ್ದ ಹಾಗೆ ಗಿರಿಜೆ ಬಗ್ಗೆ ಇಷ್ಟೊಂದು ಕಾಳಜಿ ತೋರಿಸ್ತಾ ಇದೆಯಾ? ಏನ್ ವಿಷಯ? ಅಕ್ಕಪಕ್ಕದ ಮನೆಯವರೆಲ್ಲ ಹೇಳ್ತಾ ಇದ್ರು, ಗಿರಿಜೆ ಬನ್ನಿ ದೇವಸ್ಥಾನದ ಬಾಗಿಲು ತೆಗೆಯೋದಕ್ಕೆ ಸಹಾಯ ಮಾಡಿ, ಬೆಂಬಲ ಕೊಡಿ ಅಂತ ಮನೆ ಮನೆಗೂ ಹೋಗಿ ಭಿಕ್ಷೆ ಬೇಡೋಳ್ ತರ ಭಿಕ್ಷೆ ಬಿಡ್ತಿದ್ಲಂತೆ. ಆದ್ರೆ ಯಾರು ಅವಳ ಮಾತನ್ನ ಕಿವಿ ಮೇಲೆ ಹಾಕೊಳ್ಳಿಲ್ವಂತೆ. ಆ ದೇವ್ರು ಹುಟ್ಟಿಸೋ ಕನಸಿನ ಮಹಿಮೆನೆ ಅಂತ ಎಂತ ಧರ್ಮ ಸಂಕಟದ ಕನಸು ಕೊಟ್ಬಿಟ್ಟ ಭಗವಂತ. ಸುಮ್ಮನೆ ಕೂರೋ ಹಾಗೂ ಇಲ್ಲ, ಏನಾದರೂ ಮಾಡೋಣ ಅಂದರೆ ಹೇಳ್ಕೊಳ್ಳೋಕ್ಕಾಗದೆ ಇರೋ ಅಸಹಾಯಕತೆ ನನ್ನನ್ನು ಅಡ್ಡ ಹಾಕುತ್ತೆ. ಅಡ್ಡ ಹಾಕ್ತಿರೋದು ನಿಮ್ಮ ಅಸಹಾಯಕತೆ ಅಲ್ಲ, ನಿಮ್ಮ ಮುದ್ದಿನ ಮಾಡದಿ ರುದ್ರಮ್ಮ. ಮಲ್ಲವ್ವ, ಅವಳ ಬಗ್ಗೆ ಅಷ್ಟು ಹಗುರವಾಗಿ ಮಾತಾಡಬೇಡ. ನೀನು ದೇವಸ್ಥಾನದ ವಿಷಯದಲ್ಲಿ ಅವಳ ಭಯ ಆತಂಕ ಸರಿಯಾಗಿಯೇ ಇದೆ. ಮಗಳ ಕನಸಿಗಿಂತ ಅವಳ ಆತಂಕ ದೊಡ್ಡದ? ಅವಳಿಗೆ ಬೇಡ ಬೇಡ ಅಂತ ಹೇಳಿದ್ದಕ್ಕೇನೆ ಗಿರಿಜೆ ಊರಲ್ಲೆಲ್ಲ ಭಿಕ್ಷೆ ಎತ್ತಕ್ಕೆ ಹೋಗಿದ್ದು. ಮಕ್ಳಿಗೆ ಬೇಕಾಗಿದ್ದನ್ನ ತಾಯಿ ಕೊಡದೇ ಇದ್ರೆ ಮಕ್ಕಳು ಪಕ್ಕದ ಮನೆಗೆ ಹೋಗುತ್ತವೆ. ಒಂದು ಬಿಲ್ವ ಪತ್ರೆ ಎಲೆ ಗಿರಿಜನ ದೇವಸ್ಥಾನದವರೆಗೂ ಕರ್ಕೊಂಡು ಹೋಯ್ತು. ನೀವು ನಿಮಗೆ ಗೊತ್ತಿಲ್ದಿರೋ ಹಾಗೆ ದೇವಸ್ಥಾನದವರೆಗೂ ಹೋದ್ರಿ. ಇದಕ್ಕೆಲ್ಲ ಆ ಶಿವನ ಪ್ರೇರಣೆ ಇಲ್ಲ ಅಂತ ನೀವು ಹೇಳ್ತೀರಾ? ಸ್ವಲ್ಪ ಸೂಕ್ಷ್ಮವಾಗಿ ಯೋಚನೆ ಮಾಡಿ ನೋಡಿ.